श्रीगुरुभ्यो नमः। हरिः ओम्। धर्मदृढबद्धमूलः वेदस्कन्दः पुराणशाखाढ्यः क्रतुकुसुमो मोक्षफलो मधुसूदनपादपो जयति। आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಆಚಾರ್ಯರೇ, ನೀವು ನಮಗೆ ಶ್ರಾದ್ದದ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನಿನ್ನೆ ತಿಳಿಸಿಕೊಟ್ಟಿದ್ದೀರಿ, ಅನೇಕ ಸಂದೇಹಗಳನ್ನು ಪರಿಹಾರ ಮಾಡಿದ್ದೀರಿ. ಆದರೆ ಕೆಲವೊಂದು ಸಲ ಅನಿವಾರ್ಯವಾಗಿ ಶ್ರಾದ್ದವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಶ್ರಾದ್ದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಏನಾದರೂ ಬೇರೆ ಮಾಡಬಹುದಾ, ಆಪ್ಷನ್ ಏನಾದರೂ ಇದೆಯಾ, ಅಥವಾ ಪಿತೃಋಣವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಶ್ರಾದ್ದ ಒಂದೇ ಮಾಡಬೇಕಾ ಅಂತೇಳಿ ಆ ಸಂದೇಹ ಅಂತ ಅನ್ನೋದು ಬಂತು. ಅದಕ್ಕೇನು ಉತ್ತರ ಅಂತ ಅದಕ್ಕೆ ಕೂರ್ಮ ಪುರಾಣದಲ್ಲಿ ಒಂದು ಮಾತು ಬರ್ತದೆ. ಶ್ರಾದ್ದಾತ್ ಪರತರಂ ನಾಸ್ತಿ ಶ್ರೇಯಸ್ಕರ ಮುದಾಹೃತಂ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರಾದ್ದಂ ಕುರಿಯಾದ್ ವಿಚಕ್ಷಣ ಎಂಬುದಾಗಿ. ಶ್ರಾದ್ದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಪಿತೃಕರ್ಮ ಇನ್ನೊಂದಿಲ್ಲ. ಅಂದರೆ ಪಿತೃಋಣದಿಂದ ಪಾರಾಗಬೇಕು ಅಂತಂದರೆ ಅನೇಕ ದಾರಿಗಳಿದ್ದರೂ ಕೂಡ ಪ್ರಧಾನವಾಗಿರುವಂತಹದ್ದು ಪಿತೃಕರ್ಮ. ಆದ್ದರಿಂದಾಗಿ ಶ್ರಾದ್ದವನ್ನು ಆಚರಣೆ ಮಾಡಲೇಬೇಕು. ಇವತ್ತಿನ ದಿವಸ ನಾವು ಸುಖವಾಗಿದ್ದೇವೆ ಅಂತಂದರೆ ಪಿತೃಗಳ ಪೂರ್ಣಾನುಗ್ರಹ ಅಂತನ್ನುವುದೇ ಕಾರಣ. ಆದ್ದರಿಂದಾಗಿ ಸರ್ವಪ್ರಯತ್ನೇನ, ಸಾಕಷ್ಟು ಸಲ ಪುರಾಣಗಳಲ್ಲಿ ನೀವು ಕೇಳಿರಬಹುದು, ಶ್ರಾದ್ದವನ್ನು ಮಾಡಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಸಾಸಿವೆಯಿಂದ ಪಿಂಡವನ್ನು ಕಟ್ಟಿ ಶ್ರಾದ್ದವನ್ನು ಮಾಡಿದ ಕಥೆಯನ್ನು, ಆಮೇಲೆ ವೆಂಕಟೇಶ ಮಹಾತ್ಮ್ಯವನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧವನ ಕಥೆಯಲ್ಲೂ ಕೂಡ ಬರ್ತದೆ. ಎಲ್ಲರೂ ಕಪಿಲತೀರ್ಥದಲ್ಲಿ ಶ್ರಾದ್ದವನ್ನು ಮಾಡ್ತಾ ಇರ್ತಾರೆ, ಇವನ ಹತ್ರ ಶ್ರಾದ್ದ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಮೃತ್ಪಿಂಡವನ್ನೇ ಇಟ್ಟುಕೊಂಡು ಪಿತೃದೇವತೆಗಳನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಿದ ಅಂತನ್ನುವ ಕಥೆಯನ್ನು ನಾವು ಕೇಳ್ತೀವಿ. ಈ ಎಲ್ಲ ಕಥೆಗಳಿಂದಾಗಿ ನಮಗೆ ತಿಳಿದು ಬರುವಂತಹ ವಿಷಯವೇನು ಅಂತಂದರೆ ಶ್ರಾದ್ದ ಅಂತನ್ನೋದು ಅತ್ಯಂತ ಅನಿವಾರ್ಯವಾಗಿರುವಂತಹದ್ದು. ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮೃತರಾಗಿರುವಂತಹ ತಂದೆ ತಾಯಿಗಳನ್ನು ಉದ್ದೇಶಿಸಿ ಎಷ್ಟೇ ಕಷ್ಟ ಬಂದರೂ ಕೂಡ ಆಚರಣೆ ಮಾಡತಕ್ಕದ್ದು ಎಂಬುದಾಗಿ ತಿಳಿದು ಬರ್ತದೆ. ಸರಿ, ಹೀಗೆ ಪಿತೃಋಣವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಶ್ರಾದ್ದ ಒಂದೇ ಗತಿ, ಶ್ರಾದ್ದವನ್ನು ಬಿಟ್ಟು ಬೇರೆ ಗತಿ ಇಲ್ಲ, ಶ್ರಾದ್ದ ಮಾಡಲೇಬೇಕು ಅಂತ ಈ ರೀತಿಯಾಗಿ ಹೇಳಿದ್ದೀರಿ. ಆದರೆ ಶ್ರಾದ್ದ ಅಂತನ್ನುವ ಶಬ್ದಕ್ಕೆ ಶ್ರದ್ಧೆಯ ಯತ್ ಕ್ರಿಯತೆ ತತ್ ಶ್ರಾದ್ದಂ ಅಂತೇಳಿ, ಶ್ರದ್ಧೆಯಿಂದ ಯಾವುದನ್ನು ಮಾಡ್ತಾರೋ ಅದನ್ನು ಶ್ರಾದ್ದ ಅಂತ ಈ ರೀತಿಯಾಗಿ ಕರೀತಾರೆ ಅಂಥೇಳಿ ಹೇಳಿದರೆ, ಆದರೆ ಶ್ರದ್ಧೆಯಿಂದ ಯಾವುದನ್ನು ಮಾಡೋದಿಲ್ಲ ಹೇಳ್ರಿ. ಶ್ರದ್ಧೆಯಿಂದ ದೇವ್ರ ಪೂಜೆ ಮಾಡ್ತೇವೆ, ಶ್ರದ್ಧೆಯಿಂದ ಸಂಧ್ಯಾವಂದನ ಮಾಡ್ತೇವೆ, ಶ್ರದ್ಧೆಯಿಂದಲೇ ಎಲ್ಲವೂ ಕೆಲಸವನ್ನು ಮಾಡುವಾಗ ಎಲ್ಲವನ್ನು ಕೂಡ ಊಟವನ್ನು ಕೂಡ ಶ್ರದ್ಧೆಯಿಂದಲೇ ಮಾಡ್ತೇವೆ. ಅಶ್ರದ್ಧೆಯಿಂದ ಯಾರು ಊಟ ಮಾಡ್ತಾರೆ? ಮಾಡೋದಿಲ್ಲ. ಆದ್ದರಿಂದಾಗಿ ಭೋಜನವನ್ನು, ದೇವರ ಪೂಜೆಯನ್ನು, ಸಂಧ್ಯಾವಂದನೆಯನ್ನು ಎಲ್ಲವನ್ನೂ ಕೂಡ ಶ್ರಾದ್ದ ಅಂತೇಳಿ ಕರೆಯಬೇಕಲ್ಲ. ಕೇವಲ ಈ ಪಿಂಡ ಪ್ರದಾನವನ್ನಷ್ಟೇ ಶ್ರಾದ್ದ ಅಂತ ಯಾಕೆ ಕರೀತಾರೆ? ಅವೆಲ್ಲ ಅಶ್ರದ್ಧೆಯಿಂದ ಮಾಡ್ತೀವ, ಅಥವಾ ಅವೆಲ್ಲ ಕಡಿಮೆ ಶ್ರದ್ಧೆಯಿಂದ ಮಾಡ್ತೀವಿ, ಇದನ್ನು ಜಾಸ್ತಿ ಶ್ರದ್ಧೆಯಿಂದ ಮಾಡ್ತೀವಿ, ಆದ್ದರಿಂದಾಗಿ ಶ್ರಾದ್ದ ಅಂತ ಕರೀತಾರೋ ಏನೋ ಅಂತ ಈ ರೀತಿಯಾಗಿ ಅನೇಕ ಸಂಶಯಗಳು ಬರ್ತವೆ. ಶ್ರಾದ್ದ ಅಂತ ಹೆಸರು ಯಾಕೆ ಬಂತು ಅಂತ. ನಿಜ, ನೀವು ಕೇಳಿರುವಂತಹ ಪ್ರಶ್ನೆ ಸರಿ ಇದೆ. ಶ್ರದ್ಧೆಯಿಂದ ಎಲ್ಲವನ್ನೂ ಮಾಡ್ತೇವೆ, ಆದ್ದರಿಂದಾಗಿ ಎಲ್ಲವನ್ನೂ ಕೂಡ ಶ್ರಾದ್ದ ಅಂತನೋ ಶಬ್ದದಿಂದ ಕರೀಬೇಕು. ಆದರೆ ಪಿತೃಗಳನ್ನು ಉದ್ದೇಶಿಸಿ ನಾವು ಮಾಡುವಂತಹ ಪಿಂಡ ಪ್ರದಾನವನ್ನಷ್ಟೇ ಶ್ರಾದ್ದ ಎಂಬುದಾಗಿ ಯಾಕೆ ಕರೀತಾರೆ ಅಂತ ನೀವು ಕೇಳಿದ್ದೀರಿ. ನಿಜ, ಹೌದು, ಶ್ರದ್ಧೆಯಿಂದ ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು ಕೂಡ ಶ್ರಾದ್ದ ಅಂತನೋ ಹೆಸರಿನಿಂದೇ ಕರಿಬೇಕು, ಅದರಲ್ಲಿ ಸಂಶಯ ಅಂತನೋದು ಇಲ್ಲ. ಆದರೆ ಶಾಸ್ತ್ರದಲ್ಲಿ ಅನೇಕ ತರಹದ ಶಬ್ದಗಳನ್ನು ನಾವು ಕಾಣ್ತೀವಿ, ಯೋಗಿಕವಾಗಿರುವಂತಹ ಶಬ್ದಗಳು ಮತ್ತು ರೂಢವಾಗಿರುವಂತಹ ಶಬ್ದಗಳು ಎಂಬುದಾಗಿ. ಇದು ಶಾಸ್ತ್ರೀಯ ವಿಚಾರ, ಆದರೂ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಈಗ ಪಂಕಜ ಅಂತನೋ ಒಂದು ಶಬ್ದ ಇದೆ. ಈ ಪಂಕಜ ಅಂತನೋ ಶಬ್ದಕ್ಕೆ ಯೋಗಿಕಾರ್ಥ ಏನು ಅಂತಂದರೆ ಕೆಸರಿನಲ್ಲಿ ಹುಟ್ಟಿದ್ದು ಎಂಬುದಾಗಿ ಅರ್ಥ. ಆದರೆ ರೂಢಿಯಲ್ಲಿ ಮಾತ್ರ ಪಂಕಜ ಅಂತನೋ ಶಬ್ದ ಕಮಲದಲ್ಲಿ ಮಾತ್ರ, ಕಮಲ ಪುಷ್ಪದಲ್ಲಿ ಮಾತ್ರ ರೂಢವಾಗಿದೆ. ಆದ್ದರಿಂದಾಗಿ ಕೆಲವು ಶಬ್ದಗಳು ಕೆಲವು ಅರ್ಥದಲ್ಲಿ ಮಾತ್ರ ರೂಢಿಯಲ್ಲಿ ಬಳಕೆ ಅಂತನೋದು ಇರ್ತದೆ. ಅದನ್ನು ಉದ್ದೇಶವನ್ನಾಗಿ ಇಟ್ಟುಕೊಂಡು ಶ್ರಾದ್ದ ಅಂತನೋ ಶಬ್ದ ಅನೇಕ ಕಡೆಗೆ ಪ್ರಸಂಗ ಇದ್ದರೂ ಕೂಡ ಪಿಂಡ ಪ್ರದಾನದಲ್ಲಿ ಮಾತ್ರ ಶ್ರದ್ಧೆಯಿಂದ ಮಾಡುವಂತಹದ್ದು ಅಂತನೋ ಅರ್ಥದಲ್ಲಿ ಶ್ರಾದ್ದ ಅಂತನೋ ಅದನ್ನು ಕರೆದಿದ್ದಾರೆ. ಇದೇನು ನಾನು ಸುಮ್ಮನೆ ಗಾಳಿಯ ಮಾತನ್ನು ಹೇಳ್ತಾ ಇಲ್ಲ, ಇದಕ್ಕೆ ಪ್ರಮಾಣವೂ ಕೂಡ ಉಂಟು. ಸ್ಮೃತಿ ಸಂಗ್ರಹದಲ್ಲಿ ಈ ವಿಷಯ ಅಂತನೋದು ಬಂದಿದೆ. ಹೋಮಶ್ಚ ಪಿಂಡದಾನಂಚ ತಥಾ ಬ್ರಾಹ್ಮಣ ಭೋಜನಂ ಶ್ರದ್ಧಾಶಬ್ದಾಭಿಧೇಯಂ ಸ್ಯಾತ್ ಏಕಸ್ಮಿನ್ ಔಪಚಾರಿಕಂ ಎಂಬುದಾಗಿ ಹೇಳ್ತಾರೆ.
ಅಂದರೆ ಹೋಮವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ಶ್ರಾದ್ದ ಅಂತ ಕರಿಬಹುದು. ಪಿಂಡದಾನವನ್ನು ಮಾಡ್ತಾ ಇರುವಾಗ ಅದನ್ನು ಕೂಡ ಶ್ರಾದ್ದ ಎಂಬುದಾಗಿ ಶಬ್ದದಿಂದ ಕರಿಬಹುದು. ಇನ್ನು ಬ್ರಾಹ್ಮಣ ಭೋಜನವನ್ನು ನಾವು ಶ್ರದ್ಧೆಯಿಂದ ಮಾಡಿಸ್ತಾ ಇರ್ತೀವಿ, ಅದರಿಂದಾಗಿ ಅದನ್ನು ಕೂಡ ಶ್ರಾದ್ದ ಅಂತ ನಾವು ಶಬ್ದದಿಂದ ಕರಿಬಹುದು. ಆದರೆ ಔಪಚಾರಿಕವಾಗಿರುವಂತಹ ಪ್ರಯೋಗ ಅಂಥೇಳಿ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಆದ್ದರಿಂದಾಗಿ ಮುಖ್ಯವಾಗಿ ಪಿಂಡ ಪ್ರದಾನದಲ್ಲಿ ಅದು ರೂಢವಾಗಿದೆ, ಆದ್ದರಿಂದಾಗಿ ಅದನ್ನು ಶ್ರಾದ್ದ ಅಂತನೋ ಶಬ್ದದಿಂದ ಕರೆಯುವಂತಹ ಬಳಕೆ ಅಂತನೋದು ಆಗಿದೆ. ಇದೊಂದು ಉತ್ತರ. ಅದರ ಜೊತೆಗೆ ನೀವು ಹೇಳಿದ ಉತ್ತರ ಅಂತನೋದು ಇದ್ದೇ ಇದೆ. ಪ್ರಿಯತಂ ಪಿತೃಂಶ್ಚ ನಿರ್ದಿಶ್ಯ ಭೋಜ್ಯಂ ಯತ್ಕ್ರಿಯಮಾತ್ಮನಃ ಶ್ರದ್ಧೆಯ ದೀಯತೆ ಯತ್ರ ತಚ್ಛ್ರಾದ್ದಂ ಪರಿಕೀರ್ತಿತಂ ಎಂಬುದಾಗಿಯೂ ಕೂಡ ಹೇಳಿದ್ದಾರೆ. ಅಂದರೆ ಪಿತೃಕಾರ್ಯದಲ್ಲಿ ಶ್ರದ್ಧೆ ಅಂತನೋದೇ ಅತ್ಯಂತ ಪ್ರಧಾನವಾಗಿರುವಂತಹ ಅಂಗ. ಆದ್ದರಿಂದಾಗಿ ಅದನ್ನು ಒತ್ತಿ ಹೇಳುವುದಕ್ಕಾಗಿ ಶ್ರದ್ಧೆ ಅಂತನೋದು ಮುಖ್ಯವಾಗಿ ಬೇಕು ಅಂಥೇಳಿ ಶ್ರದ್ಧೆಯ ಮಹತ್ವವನ್ನು ತಿಳಿಸಿಕೊಡುವುದಕ್ಕಾಗಿಯೂ ಕೂಡ ಇದಕ್ಕೆ ಶ್ರಾದ್ದ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ದೇವತಾ ಕಾರ್ಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರದ್ಧೆ ಬೇಕೇ ಬೇಕು, ಆದರೆ ಪಿತೃಕಾರ್ಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾತ್ರ ವಿಶಿಷ್ಯ ಕಿಂಚಿತ್ತು ಕೂಡ ಅಲಕ್ಷ್ಯವನ್ನು ನಾವು ತೋರಿಸಿದೆ ಶ್ರದ್ಧವನ್ನು ವಹಿಸಬೇಕು ಅಂತನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಇದಕ್ಕೆ ಶ್ರಾದ್ದ ಎಂಬುದಾಗಿ ಕರೆದಿದ್ದಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕು. ಸರಿ ಆಯಿತು. ಈ ರೀತಿಯಾಗಿ ಶ್ರಾದ್ದ ಶಬ್ದದ ಅರ್ಥವನ್ನು ನಮಗೆ ನೀವು ತಿಳಿಸಿಕೊಟ್ಟಿದ್ದೀರಿ. ಶ್ರಾದ್ದವನ್ನು ಮಾಡಲೇಬೇಕು ಅಂತ ರೀತಿಯಾಗಿ ಹೇಳಿದ್ದೀರಿ. ಆದರೆ ಶ್ರಾದ್ದ ತಂದೆ ತಾಯಿಗಳು ಮರಣವನ್ನು ಹೊಂದಿದರೂ ಕೂಡ ಶ್ರಾದ್ದವನ್ನು ಮಾಡದೇ ಇರುವ ಅನೇಕ ಜನ ಇದ್ದಾರೆ. ಶ್ರಾದ್ದವನ್ನು ಮಾಡದೇ ಇದ್ದರೂ ಕೂಡ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಅವರು ಬೆಳೆಸ್ಕೊಂಡಿದ್ದಾರೆ. ಅವರ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ಚೆನ್ನಾಗಿ ಇದ್ದಾರೆ, ಆರಾಮಿದ್ದಾರೆ. ಎಷ್ಟೋ ಸಾಕಷ್ಟು ವಾಹನಗಳನ್ನು ಕಾರು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅವರು ಕೊಂಡುಕೊಂಡಿದ್ದಾರೆ, ಐಶ್ವರ್ಯವಂತರಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಆದ್ದರಿಂದಾಗಿ ಶ್ರಾದ್ದವನ್ನು ಮಾಡದೇ ಇದ್ದರೂ ಕೂಡ ಹಾನಿ ಇಲ್ಲೇ ಇಲ್ಲ. ಶ್ರಾದ್ದ ಮಾಡಬೇಕು ಅಂತೇಳಿ ಯಾಕೆ ನೀವು ಹಠ ಮಾಡ್ತಾ ಇದ್ದೀರಿ ಅಂತೇಳಿ ಅದೊಂದು ಪ್ರಶ್ನೆ ಬರ್ತದೆ ಅಲ್ಲ. ಅದಕ್ಕೆ ಉತ್ತರವನ್ನು ಈ ರೀತಿಯಾಗಿ ತಿಳಿಯಬೇಕು. ಹೌದು, ಈ ಜನ್ಮದಲ್ಲಿ ಅವರು ಸುಖವಾಗಿ ಇದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಐಶ್ವರ್ಯವಂತರಾಗಿದ್ದಾರೆ ಅಂತನೋದು ನಿಜ. ಅದಕ್ಕೆ ಕಾರಣ ಅವರು ಈ ಜನ್ಮದಲ್ಲಿ ಕಷ್ಟಪಟ್ಟಿದ್ದಾರೆ, ಆದ್ದರಿಂದ ದುಡ್ಡಿದೆ, ಸಂತೋಷವಾಗಿದ್ದಾರೆ ಅಂತ ಅರ್ಥವಲ್ಲ. ತಮ್ಮ ಪಿತೃಗಳು ಪಿತಾಮಹರು ಮಾಡಿರುವಂತಹ ಏನು ಪುಣ್ಯ ಇದೆ, ಆ ಪುಣ್ಯದ ಪ್ರಭಾವದಿಂದ ಅವರು ಇವತ್ತು ಸುಖವಾಗಿ ಇದ್ದಾರೆ. ಒಂದು ವೇಳೆ ನಾವು ಇವತ್ತಿನ ದಿವಸ ಮೃತರಾಗಿರತಕ್ಕಂತಹ ತಂದೆ ತಾಯಿಗಳನ್ನು ಉದ್ದೇಶಿಸಿ ನಾವು ಪಿತೃಕಾರ್ಯವನ್ನು ಮಾಡಲಿಲ್ಲ ಅಂತಾದರೆ ಹಾಗೇನು ಹಾನಿಯಾಗ್ತದೆ ಅಂತಂದರೆ ಅದನ್ನು ಸ್ಮೃತಿಕಾರರು ಹೀಗೆ ಸಂಗ್ರಹವನ್ನು ಮಾಡಿದ್ದಾರೆ. ನ ತತ್ರ ವೀರಾಜಾಯಂತೆ ನಾರೋಗ್ಯಂ ನ ಶತಾಯುಷಃ ನ ಚ ಶ್ರೇಯೋಧಿಗಚ್ಚಂತಿ ಯತ್ರ ಶ್ರಾದ್ದಂ ವಿವರ್ಜಿತಂ. ಶ್ರಾದ್ದವನ್ನು ಮಾಡದೇ ಇರತಕ್ಕಂತಹ ಕುಟುಂಬದಲ್ಲಿ ಅಲ್ಪವಾದ ಆಯುಷ್ಯ ಇರುವಂತಹ ಮಕ್ಕಳು ಮೊಮ್ಮಕ್ಕಳು ಜನಿಸುತ್ತಾರೆ. ಆರೋಗ್ಯ ಇಲ್ಲದೇ ಇರತಕ್ಕಂತಹ ಅಂದರೆ ಅನಾರೋಗ್ಯ ಇರುವಂತಹ ಮಕ್ಕಳು ಹುಡ್ತಾರೆ, ಮೊಮ್ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯತೆ ಇದೆ. ಅಂಗಹೀನರು ಬುದ್ಧಿಶೂನ್ಯರು ಆಗಿರುವಂತಹ ಮಕ್ಕಳು ಹುಟ್ಟಿ ಕೇವಲ ಹುಟ್ಟೋದಷ್ಟೇ ಅಲ್ಲ, ಕರ್ಮಭ್ರಷ್ಟರಾಗಿಬಿಡ್ತಾರೆ. ನಮ್ಮ ವಂಶಕ್ಕೆ ಏನು ಒಂದು ಒಳ್ಳೆ ಹೆಸರಂತನೋದು ಸಮಾಜದಲ್ಲಿ ಇರ್ತದೆ, ಅದನ್ನು ಕೆಡಿಸಿಬಿಡ್ತಾರೆ. ಆದ್ದರಿಂದಾಗಿ ಸರ್ವಥಾ ಶ್ರಾದ್ದವನ್ನು ಪರಿತ್ಯಾಗ ಮಾಡುವುದೇ ಇಲ್ಲ, ಮಾಡುವಂತೆ ಇಲ್ಲ. ಈ ಸಂದರ್ಭದಲ್ಲಿ ಅವರು ಸುಖವಾಗಿ ಇರಬಹುದು, ಆದರೆ ಮುಂದೆ ಅವರಿಗೆ ವಂಶಕ್ಕೆ ಹಾನಿಯಾಗುವುದು ನಿಜ, ಇದರಲ್ಲಿ ಸಂಶಯ ಅಂತನೋದು ಇಲ್ಲ. ಆದ್ದರಿಂದಾಗಿ ಅವಶ್ಯವಾಗಿ ಶ್ರಾದ್ದವನ್ನು ಮಾಡಲೇಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ನ ಸಂತಿ ಪಿತರಶ್ಚೇತ್ ತತ್ ಕೃತ್ವ ಮನಸಿ ವರ್ತತೆ ಶ್ರಾದ್ದಂ ನ ಕುರುತೆ ಯಸ್ತು ತಸ್ಯ ರಕ್ತಂ ಪಿಬಂತಿತೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಕೆಲವು ಜನ ಸಾಕಷ್ಟು ಹೇಳ್ತಾ ಇರ್ತಾರೆ ಜನ ಈ ರೀತಿಯಾಗಿ, ಏ ಪಿತೃದೇವತೆಗಳು ಇಲ್ಲವೇ ಇಲ್ಲ, ಪಿತೃದೇವತೆಗಳು ಇಲ್ಲದೇ ಇದ್ದಾಗ ಕಣ್ಣಿಗೆ ಕಾಣದೇ ಇದ್ದಾಗ ನಾವು ಶ್ರಾದ್ದವನ್ನು ಯಾಕೆ ಮಾಡಬೇಕು ಎಂಬುದಾಗಿ ವಿತಂಡವಾದವನ್ನು ಮಾಡ್ತಾ ಇರ್ತಾರೆ. ಅವರನ್ನು ಕುರಿತು ಈ ಶ್ಲೋಕ ಹೊರಟಿದೆ. ಯಾರು ಮೃತರಾಗಿರತಕ್ಕಂತಹ ಪಿತೃಗಳೇ ಇಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ನಿಶ್ಚಯವನ್ನು ಮಾಡಿಕೊಂಡು ಅವರನ್ನು ಉದ್ದೇಶಿಸಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದಿಲ್ಲವೋ, ಅಂತಹ ಜನರ ವ್ಯಕ್ತಿಗಳ ರಕ್ತವನ್ನು ಪಿತೃಗಳು ಹೀರುತ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹಾಗಾಗಿ ಪಿತೃಗಳ ಅನ್ನು ಉದ್ದೇಶಿಸಿ ಶ್ರಾದ್ದಾದಿ ಕರ್ಮಗಳನ್ನು ಅವಶ್ಯ ಮಾಡಲೇಬೇಕು, ಮಾಡದೇ ಇದ್ದರೆ ನಮ್ಮ ವಂಶಕ್ಕೆ ಹಾನಿಯಾಗೋದು ನಿಶ್ಚಿತ ಎಂಬುದಾಗಿ ತಿಳಿಯಬೇಕು. ಸರಿ ಆಯಿತು. ಶ್ರಾದ್ದವನ್ನು ಮಾಡಬೇಕು, ಯಾರು ಮಾಡಬೇಕು ಶ್ರಾದ್ದವನ್ನು ಅಂತಂದರೆ, ಯಾರ ಮಕ್ಕಳ ತಂದೆ ತಾಯಿಗಳು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರನ್ನು ಬೆಳೆಸಿ ಅವರನ್ನು ಒಳ್ಳೆಯ ಹಾದಿಗೆ ಹಚ್ಚಿದ್ದಾರೋ, ಸಂಸ್ಕಾರವನ್ನು ಕೊಟ್ಟಿದ್ದಾರೋ, ಅಂತಹ ಮಾತಾಪಿತೃಗಳನ್ನು ಉದ್ದೇಶಿಸಿ ಅವರ ಋಣವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಶ್ರಾದ್ದವನ್ನು ಮಾಡಬೇಕು. ಆದರೆ ಕೆಲವೊಬ್ಬರು ತಂದೆ ತಾಯಿಗಳು ಇರ್ತಾರೆ,
ಕೇವಲ ಮಕ್ಕಳನ್ನು ಹುಟ್ಟಿಸಿಬಿಡ್ತಾರಷ್ಟೇ, ಅವರ ಲಾಲನೆಯನ್ನು ಪೋಷಣೆಯನ್ನು ಯಾವುದನ್ನು ಕೂಡ ಅವರು ನೋಡಿಕೊಳ್ಳೋದಿಲ್ಲ, ಅವರಿಗೆ ಸಂಸ್ಕಾರವೂ ಕೊಡೋದಿಲ್ಲ, ಅವರನ್ನು ಸರಿಯಾಗಿ ಬೆಳೆಸೋದಿಲ್ಲ, ಅವರಿಗೆ ವಿದ್ಯೆ ಕಲಿಸೋದಿಲ್ಲ. ಹೀಗೆ ಮಕ್ಕಳನ್ನು ಹುಟ್ಟಿಸಿ ಎಲ್ಲೋ ಒಂದು ಕಡೆ ಅನಾಥಾಶ್ರಮದಲ್ಲೋ ಅಥವಾ ಎಲ್ಲೋ ಒಂದು ಕಡೆಗೆ ಮಾರ್ಗದಲ್ಲಿ ಅವರು ಬಿಟ್ಟು ಬಿಡ್ತಾರೆ. ಅಂತಹ ಮಾತಾಪಿತೃಗಳು ಕೂಡ ಈ ಕಾಲದಲ್ಲಿ ಕಾಣ್ತಾ ಇದ್ದಾರೆ. ಅವರ ಮಕ್ಕಳು ಏನು ಮಾಡಬೇಕು, ತಂದೆ ತಾಯಿಗಳು ನಮಗೇನೂ ಮಾಡಿಲ್ಲ, ಅದರಿಂದಾಗಿ ಶ್ರಾದ್ದ ಮಾಡೋದು ಬೇಕಾಗಿಲ್ಲ ಅಂಥೇಳಿ ಅವರು ಶ್ರಾದ್ದ ಮಾಡಬೇಕು, ಅವ್ರು ಬಿಡಬೇಕು ಅಂಥೇಳಿ ಅದೊಂದು ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಉತ್ತರ ಇಷ್ಟೇ ರೀ, ಇದು ಎಲ್ಲ ಜನ ಭ್ರಾಂತರಾಗಿದ್ದಾರೆ. ಏನು ಭ್ರಾಂತರಾಗಿದ್ದಾರೆ ಅಂತಂದರೆ, ತಂದೆ ತಾಯಿಗಳು ಜಡವಾಗಿರತಕ್ಕಂತಹ ಸಂಪತ್ತನ್ನು ಆಸ್ತಿ ಪಾಸ್ತಿಗಳನ್ನು ಕೊಟ್ಟರೇನೆ ಅವರು ಋಣಕ್ಕೆ ನಾವು ಒಳಗಾಗ್ತೇವೆ, ಅವರ ಆಸ್ತಿಯನ್ನು ಹಂಚಿಲ್ಲ, ಅವರ ನಮ್ಮ ಲಾಲನೆಯನ್ನು ಪೋಷಣೆಯನ್ನು ಮಾಡಿಲ್ಲ ಅಂತಂದರೆ ಅವರಿಗೆ ನಾವು ಶ್ರಾದ್ದಾದಿಗಳನ್ನು ಮಾಡುವಂಥ ಕೆಲಸ ಇಲ್ಲ, ಮಾಡುವಂತಹ ಕಾರಣ ಇಲ್ಲ ಇತ್ಯಾದಿಗಳನ್ನು ಹೇಳ್ತಾರೆ. ಇದೆಲ್ಲ ಕೂಡ ಭ್ರಾಂತರು ಹೇಳುವಂತಹ ಮಾತು. ಯಾಕೆ ಅಂದರೆ ಪರಮ ಮುಖ್ಯವಾಗಿರುವಂತಹದ್ದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬುದಾಗಿ ಹೇಳಿದ ಪ್ರಕಾರ ಶರೀರ ಅಂತನೋದೇ ನಾವು ಆಚರಣೆ ಮಾಡುವಂತಹ ಧರ್ಮಕ್ಕೆ ಪ್ರಧಾನವಾಗಿರುವಂತಹ ಕಾರಣ. ಅಂತಃಕರಣದಿಂದ ಕೂಡಿರುವಂತಹ ನಮ್ಮ ಶರೀರವನ್ನು ಮೊದಲಿಗೆ ಅವರು ಕೊಟ್ಟಿದ್ದಾರೆ. ನಾವೇನೇ ಕಿಂಚಿತ್ತು ಸಾಧನೆ ಮಾಡಿದರೂ ಕೂಡ ಅದಕ್ಕೆ ಬೇಕಾಗಿರುವಂತಹದ್ದು ಶರೀರ, ಆ ಶರೀರವನ್ನು ಕೊಟ್ಟಿದ್ದಾರೆ. ಆದ್ದರಿಂದಲೇ ಅವರು ನಮಗೆ ಯೋಗ್ಯವಾಗಿರತಕ್ಕಂತಹ ಒಂದು ಆಸ್ತಿಯನ್ನು ಕೊಟ್ಟಂತೆ. ಆಸ್ತಿ ಅಂತಂದರೆ ಜಡವಾಗಿರುವಂತಹ ದುಡ್ಡು ಇತ್ಯಾದಿಗಳೇ ಅಲ್ಲ, ಶರೀರ ರೂಪವಾಗಿರುವಂತಹ ಅಂದರೆ ಧರ್ಮ ಸಾಧನೆಗೆ ಮುಖ್ಯವಾಗಿ ಬೇಕಾಗಿರುವಂತಹ ಶರೀರವೆಂಬ ದೊಡ್ಡ ಸಾಧನೆಯನ್ನು ಅವರು ನಮಗೆ ನೀಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನ ಆಸ್ತಿ ನಮಗೇನು ಬೇಕು? ಆದ್ದರಿಂದಾಗಿ ಶರೀರ ಕೊಟ್ಟದ್ದರಿಂದಲೇ ಅವರ ಋಣವನ್ನು ತೀರಿಸಿಕೊಳ್ಳಬೇಕು, ಆ ಋಣದಿಂದ ನಾವು ಪರಿಹಾರ ಆಗಬೇಕು, ಮುಕ್ತರಾಗಬೇಕು ಅಂತಂದರೆ ಶ್ರಾದ್ದಾದಿಗಳನ್ನು ಮಾಡಲೇಬೇಕು ಹೊರತು ವಿತಂಡವಾದವನ್ನು ಮಾಡಿ ಆಸ್ತಿ ನಮಗೆ ಬಂದೇ ಇಲ್ಲ, ಅವರು ಕೊಟ್ಟೇ ಇಲ್ಲ, ನಮ್ಮ ಲಾಲನೆ ಮಾಡೇ ಇಲ್ಲ, ಪೋಷಣೆ ಮಾಡೇ ಇಲ್ಲ, ಆದ್ದರಿಂದ ನಾವು ಯಾಕೆ ಶ್ರಾದ್ದ ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಹಠ ಮಾಡುವಂತೆ ಇಲ್ಲ. ಆಯಿತು, ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದೀರಿ, ಮಾಡ್ತೀವಿ. ಆದರೆ ಶ್ರಾದ್ದ ಮಾಡಬೇಕು ಅಂತ ಹೇಳೋ ನಿಮಗೆ ಧರ್ಮಶಾಸ್ತ್ರದವರಿಗೆ ಸೋಕಾಲ್ಡ್ ಪೀಪಲ್ಗೆ ನಿಮಗೇನು ಅಂತಂದರೆ ನಿಮಗೆ ಒಂದು ಕ್ಲಾರಿಟಿನೇ ಇಲ್ಲ ನಿಮಗೆ. ಯಾಕೆ ಅಂತಂದರೆ ಕೆಲವರು ಬರ್ತಾರೆ, ನಮ್ಮ ತದಿಗಿ ತಿಥಿ ಇದೆ ಶ್ರಾದ್ದ ಮಾಡಬೇಕು ಅಂತೇಳಿ, ತದಿಗಿ ದಿನ ಬಂದಾಗ ಇಲ್ಲ ನಿನ್ನೆ ಬಂತಲ್ಲ ತದಿಗಿ ತಿಥಿ ಶ್ರಾದ್ದ ತಿಥಿ, ಬಿದಿಗಿ ದಿನನೇ ತದಿಗಿ ಶ್ರಾದ್ದ ಬಂದಿದೆ ಅಂತೇಳಿ, ಒಂದಿನ ಮುಂಚೆನೇ ಅನೇಕ ಸಲ ಶ್ರಾದ್ದ ತಿಥಿ ಬಂದು ಹೋಗಿಬಿಟ್ಟಿದೆ ಅಂಥೇಳಿ ಪಾಮರರಾಗಿರುವಂತಹ ಜನರನ್ನು ಅನೇಕ ಸಲ ವಾಪಸ್ ಕಳಿಸುವಂತಹ ಪರಿಸ್ಥಿತಿ ಅಂತ ಅನ್ನೋದು ಬರ್ತದೆ. ಅದರಿಂದಾಗಿ ಶ್ರಾದ್ದದಲ್ಲಿ ಯಾವ ತಿಥಿಯನ್ನು ನಾವು ಪರಿಗಣಿಸಬೇಕು, ಯಾವ ತಿಥಿ ಅಂತನ್ನೋದು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತನ್ನುವ ಒಂದು ಸಿಸ್ಟಮ್ ಅದು ನಿಮಗೆ ಇಲ್ಲೇ ಇಲ್ಲ ಧರ್ಮಶಾಸ್ತ್ರದವರಿಗೆ. ಆದ್ದರಿಂದಾಗಿ ನೀವು ಹೇಳೋದು ನಾವು ಹೇಗೆ ವಿಶ್ವಾಸವನ್ನು ಮಾಡೋದು ಅಂಥೇಳಿ ಅದೊಂದು ವಿಚಾರ. ಧರ್ಮಶಾಸ್ತ್ರದವರಿಗೆ ತಿಥಿ ನಿರ್ಣಯವನ್ನು ಮಾಡುವಂತಹ ಪ್ರಸಂಗ ಇಲ್ಲವೇ ಇಲ್ಲ, ನಿಮಗೆ ಸರಿಯಾಗಿರುವಂತಹ ಕ್ಲಾರಿಟಿನೇ ಇಲ್ಲ ಅಂತ ನೀವೇನು ಮಾತಾಡ್ತಾ ಇದ್ದೀರಿ? ಇದು ಲೌಕಿಕ ಜನರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ಮಾತಾಡುವಂತಹ ಮಾತು ಅಂತ ನನಗೆ ಅರ್ಥವಾಗ್ತಾ ಇದೆ. ಇದನ್ನು ನಿರ್ಣಯ ಸಿಂಧುವಿನಲ್ಲಿ ಈ ರೀತಿಯಾಗಿ ತಿಥಿಯನ್ನು ನಿರ್ಣಯ ಮಾಡಿದ್ದಾರೆ. ಮಾಸಪಕ್ಷ ತಿಥಿ ಸ್ಪಷ್ಟೇ ಯೋ ಯಸ್ಮಿನ್ ಮ್ರಿಯತೆ ಹನಿ ಪ್ರತ್ಯಬ್ಧಂ ತು ತಥಾಭೂತಂ ಕ್ಷಯಾಹಂ ತಸ್ಯ ತಂ ವಿದುಹು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಯಾವ ಮಾಸ, ಯಾವ ಪಕ್ಷ, ಯಾವ ತಿಥಿಯಲ್ಲಿ ಮೃತರಾಗಿರ್ತಾರೆಯೋ ಪ್ರತಿ ವರ್ಷ ಅದೇ ಮಾಸ ಅದೇ ಪಕ್ಷ ಅದೇ ತಿಥಿಯಲ್ಲಿ ಶ್ರಾದ್ದವನ್ನು ಆಚರಿಸಬೇಕು ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಅಲ್ಲೇ, ಯಾಂ ತಿಥಿಂ ಸಮನುಪ್ರಾಪ್ಯ ಉದಯಂ ಯಾತಿ ಭಾಸ್ಕರ ಸಾ ತಿಥಿ ಸಕಲಾಗ್ನೇಯ ಸ್ನಾನದಾನಾದಿ ಕರ್ಮಸು ಪೂಜಾವ್ರತೇಷು ಸರ್ವೇಷು ಮಧ್ಯಾಹ್ನ ವ್ಯಾಪಿನೀ ತಥಾ ಅಪರಾಹ್ನ ವ್ಯಾಪಿನೀಯ ಚ ಪಾರ್ವಣೇ ಸಾ ತಿಥಿರ್ಭವೇತ್ ಎಂಬುದಾಗಿ ಸ್ಮೃತಿಸಾರ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಅಂದರೆ ನಿತ್ಯವಾಗಿರತಕ್ಕಂತಹ ಕರ್ಮಗಳನ್ನು ಅಂದರೆ ಸ್ನಾನ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೂರ್ಯೋದಯ ಕಾಲದಲ್ಲಿ ಯಾವ ತಿಥಿ ಇರ್ತದೆಯೋ ಆ ತಿಥಿಯನ್ನು ಪರಿಗಣನಾ ಮಾಡಿ ಸಂಕಲ್ಪವನ್ನು ಹಾಗೆ ಮಾಡತಕ್ಕದ್ದು. ಇನ್ನು ಪೂಜೆ ವ್ರತ ಇತ್ಯಾದಿಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ವ್ಯಾಪಿನಿಯಾಗಿ ಯಾವ ತಿಥಿ ಅಂತನೋದಿರ್ತದೋ ಆ ತಿಥಿಯನ್ನು ಪರಿಗಣನಾ ಮಾಡಿಕೊಂಡು ನಾವು ಪೂಜಾ ವ್ರತ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕು ಎಂಬುದಾಗಿ ನಿರ್ಣಯ ಮಾಡಿದ್ದಾರೆ. ಹಾಗೆ ಪಿತೃಕಾರ್ಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಪರಾಹ್ನ ವ್ಯಾಪಿನಿಯಾಗಿರತಕ್ಕಂತಹ ತಿಥಿಯನ್ನು ಅನುಸರಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ನಾವು ವಾಪಸ್ ಕಳಿಸ್ತೇವೆ ಸಾಕಷ್ಟು ಜನರನ್ನು, ಯಾವಾಗ ಕಳಿಸ್ತೇವೆ ಅಂತಂದರೆ ಯಾವಾಗ ಅವರು ಹೇಳಿರುವಂತಹ ತಿಥಿ ಅಂತನೋದು ಅಪರಾಹ್ನ ವ್ಯಾಪಿನಿ ಆಗಿರೋದಿಲ್ಲವೋ ಅಂತಹ ಸಂದರ್ಭದಲ್ಲಿ ಹಿಂದಿನ ದಿನವೇ ಆ ಶ್ರಾದ್ದವನ್ನು ಮಾಡಬೇಕು ಅಂತನ್ನುವ ಅದು ನಿರ್ಣಯ ಇದೆ. ಆದ್ದರಿಂದಾಗಿ ನಾವು ಅವರನ್ನು ವಾಪಸ್ ಕಳಿಸ್ತೇವೆ ಹೊರತು ನಮಗೆ ಸ್ಪಷ್ಟವಾಗಿರುವಂತಹ ಮಾಹಿತಿ ಇಲ್ಲ, ಆದ್ದರಿಂದ ಹಾಗೆ ಕಳಿಸ್ತೇವೆ ಅಂತನ್ನುವ ಮಾತು ಇದು ಹಾಸ್ಯಾಸ್ಪದವಾಗಿರುವಂತಹ
ಮಾತು ಇದಕ್ಕೆ ಸರಿಯಾಗಿರುವಂತಹ ಪ್ರಮಾಣ ಉಂಟು ಆ ಕ್ರಮದಿಂದಲೇ ನಾವು ನಡೆದುಕೊಳ್ತೇವೆ ಸರಿ ಆಯಿತು ಪ್ರಮಾಣವನ್ನು ಹೇಳಿದ್ರಿ ಯಾವ ಮಾಸದಲ್ಲಿ ಯಾವ ಪಕ್ಷದಲ್ಲಿ ಯಾವ ತಿಥಿಯಲ್ಲಿ ಮಾತಾಪಿತೃಗಳು ಮರಣವನ್ನು ಹೊಂದಿರ್ತಾರೋ ಅದೇ ತಿಥಿಯಲ್ಲಿ ಶ್ರಾದ್ದ ಮಾಡಬೇಕು ಅಂತ ರೀತಿಯಾಗಿ ಪ್ರಮಾಣ ಎಲ್ಲ ಹೇಳಿದ್ದೀರಿ ಸರಿ ಆದರೆ ಈ ರೀತಿಯಾಗಿ ಹೇಳುವಂತಹ ನೀವೇ ಧರ್ಮಶಾಸ್ತ್ರವನ್ನು ಅನುಸರಿಸುವಂತಹ ನೀವೇ ಮತ್ತೇನು ಹೇಳಿದ್ದೀರಿ ಅಂತಂದರೆ ಸೂತಕ ಬಂದಾಗ ಸಂಬಂಧಿಕರು ಮರಣವನ್ನು ಹೊಂದಿದಾಗ 10 ದಿನ ಮೈಲಿಗೆಯನ್ನು ಆಚರಣೆ ಮಾಡಬೇಕು ಅಥವಾ ಕೂಸು ಹುಟ್ಟಿದಾಗ 10 ದಿನ ವೃದ್ಧಿ ಜಾತಾ ಶೌಚ ಅದನ್ನು ಆಚರಣೆ ಮಾಡಬೇಕು ಅಂತ ಈ ರೀತಿಯಾಗಿ ಅದನ್ನು ಕೂಡ ನೀವೇ ವಿಧಾನ ಮಾಡಿದ್ದೀರಿ ಅಂದಮೇಲೆ ಯಾವಾಗಲಾದರೂ ಒಂದು ಸಲ ಯಾರಿಗಾದರೂ ಒಬ್ಬರಿಗೆ ಅನೇಕ ಜನರಿಗೆ ಈಗ ಆದದ್ದು ಕಂಡಿದೆ ಜಾತಾ ಶೌಚ ಮೃತ ಶೌಚಗಳು ಬಂದಾಗ ಸರಿಯಾದ ತಿಥಿಗೆ ಶ್ರಾದ್ದವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದಾಗಿ ನಿಮ್ಮ ನಿಯಮಗಳಲ್ಲಿ 2 ನಿಯಮಗಳಲ್ಲಿ ಕ್ಲಾಶ್ ಆಗ್ತವಲ್ಲ ನಿಯಮಗಳು ಅದಕ್ಕೇನು ವ್ಯವಸ್ಥೆ ಮಾಡ್ತೀರಿ ಹಂಗಾದರೆ ಅದಕ್ಕೂ ಕೂಡ ನಿರ್ಣಯವನ್ನು ಹೇಳಿದ್ದಾರೆ ಋಷಿಗಳು ಮುನಿಗಳು ಜ್ಞಾನಿಗಳು ಗ್ರಂಥಕಾರರು ಅವರು ಅಪರೋಕ್ಷ ಜ್ಞಾನಿಗಳು ಅಂತ ಕರೆಸಿಕೊಳ್ಳುತ್ತಾರೆ ಅವರಿಗೆ ಎಲ್ಲದರ ಪರಿಜ್ಞಾನ ಅಂತ ಅನ್ನೋದು ಇದೆ ಪೂರ್ಣವಾಗಿರುವಂತಹ ಮಾಹಿತಿ ಅವರ ಹತ್ರ ಇದೆ ಅವರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಸೂತಕೇ ಚೈವ ಎಚ್ಚರಾರ್ಧಂ ಸೂತಕಾಂತೇ ಸಮಾಚರೇತ್ ಎಂಬುದಾಗಿ ಆಶೌಚ ನಿರ್ಣಯದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಜಾತಾಶೌಚ ಇರಬಹುದು ಮೃತಾಶೌಚ ಇರಬಹುದು ಇದು ಬಂದಾಗ ಆ ದಿನಗಳಲ್ಲಿ ತಂದೆ ತಾಯಿಗಳ ಶ್ರಾದ್ದ ತಿಥಿ ಅಂತ ಅನ್ನೋದು ಬಂದಾಗ ಶ್ರಾದ್ದ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಹೇಗೆ ಅಂತ ನಿಮ್ಮ ಪ್ರಶ್ನೆ ಅದಕ್ಕೆ ಉತ್ತರ ಸಿಂಪಲ್ ಆಗಿದೆ 10 ದಿನ ಮೈಲಿಗೆ ಅಂತ ಅನ್ನೋದು ಮುಗಿದ ಮೇಲೆ ಅದು ಮೃತಾಶೌಚ ಇರ್ಬೋದು ಜಾತಾಶೌಚ ಇರ್ಬೋದು ಅದು ಮುಗಿದ ತಕ್ಷಣ 11ನೇ ದಿವಸ ಶುದ್ಧಿ ಅಂತ ಇಟ್ಟುಕೊಳ್ಳಿ ಆ 11ನೇ ದಿವಸ ಸ್ನಾನವನ್ನು ಮಾಡಿ ಶುದ್ಧರಾಗಿ ಪಂಚಗವ್ಯ ಇತ್ಯಾದಿಗಳನ್ನು ಪ್ರಾಶನೆಯನ್ನು ಮಾಡಿ ಅವತ್ತಿನ ದಿವಸವೇ ನಾವು ಪಿತೃದೇವತೆಗಳನ್ನು ಉದ್ದೇಶಿಸಿ ಅಂದರೆ ಮಾತಾಪಿತೃಗಳನ್ನು ಉದ್ದೇಶಿಸಿ ತದಂತರ್ಗತನಾಗಿರುವಂತಹ ಭಗವಂತನ ತೃಪ್ತ್ಯರ್ಥವಾಗಿ ನಾವು ಶ್ರಾದ್ದಾದಿಗಳನ್ನು ಮಾಡಬೇಕು ಎಂಬುದಾಗಿ ನಿರ್ಣಯವನ್ನು ಮಾಡಿದ್ದಾರೆ ಆದ್ದರಿಂದಾಗಿ ಸೂತಕ ಮುಗಿದ ಮೇಲೆ ಯಾವ ದಿನ ಸೂತಕ ಮುಗಿಯುತ್ತದೆಯೋ ಆ ದಿನದಲ್ಲೇ ಶ್ರಾದ್ದವನ್ನು ಮಾಡಬೇಕು ಎಂಬುದಾಗಿ ತಿಳಿಯಬೇಕು ಸರಿ ಆಯಿತು ಸೂತಕ ಮತ್ತು ವೃದ್ಧಿ ಮುಗಿದ ಮೇಲೆ ಯಾವತ್ತು ಮುಗೀತದೋ ಅವತ್ತೇ ಶ್ರಾದ್ದ ಮಾಡಬೇಕು ಅಂತ ರೀತಿಯಾಗಿ ನೀವು ಹೇಳಿದ್ದೀರಿ ಆದರೆ ಸೂತಕ ಮತ್ತು ವೃದ್ಧಿ ಒಂದು ವೇಳೆ ಏಕಾದಶಿನೇ ಮುಗೀತು ಅಂತಾದರೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ನಿಯಮವನ್ನು ನೀವೇ ಹಾಕಿದ್ದೀರಿ ಆಮೇಲೆ ಏಕಾದಶಿ ಅದು ವೃದ್ಧಿ ಮತ್ತು ಸೂತಕ ಅದು ಮುಗೀತು ಅಂತಾದರೆ ಅವತ್ತೇ ಶ್ರಾದ್ದ ಮಾಡಬೇಕು ಅಂತ ರೀತಿಯಾಗಿ ನೀವೇ ಹಾಕಿದ್ದೀರಿ ಆದ್ದರಿಂದಾಗಿ ಶ್ರಾದ್ದವನ್ನು ಮಾಡ್ತೇವೆ ಉಪವಾಸವನ್ನು ಬಿಡ್ತೇವೆ ಉಪವಾಸ ಯಾಕೆ ಮಾಡಬೇಕು ಅಂತ ಅದಕ್ಕೆ ಹೀಗೆ ಉತ್ತರ ಏಕಾದಶಿ ಮತ್ತು ಶ್ರಾದ್ದ ಎರಡೂ ಒಂದೇ ದಿನ ಬಂದಾಗ ಅಂದರೆ ಮೃತಾಶೌಚ ಜಾತಾಶೌಚ ಮುಗಿಯೋದು ಏಕಾದಶಿ ದಿನ ಅವತ್ತಿನ ದಿವಸ ಶ್ರಾದ್ದವನ್ನು ಮಾಡಬೇಕು ಉಪವಾಸವನ್ನು ಆಚರಣೆ ಮಾಡಬೇಕು ಅಂತನ್ನೋದು ನಿಮ್ಮ ಸಂಶಯ ಅದಕ್ಕೆ ಹೀಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ ಏಕಾದಶ್ಯಾಂ ತು ಎಚ್ಚರಾರ್ಧಂ ದ್ವಾದಶ್ಯಾಮೇವ ಕಾರಯೇತ್ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಅಂದರೆ ಏಕಾದಶಿ ದಿನ ಮೃತರಾಗಿರತಕ್ಕಂತಹ ವ್ಯಕ್ತಿಗಳ ಶ್ರಾದ್ದವನ್ನು ಅದೇ ಮಾಸ ಪಕ್ಷದ ದ್ವಾದಶಿ ತಿಥಿಯಲ್ಲಿ ಆಚರಣೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಅಂದರೆ ಏಕಾದಶಿ ದಿವಸ ಸೂತಕ ಮುಗಿತಾ ಇದ್ದರೂ ಕೂಡ ಏಕಾದಶಿ ಶ್ರಾದ್ದ ಮಾಡುವಂತೆ ಇಲ್ಲ ಏಕಾದಶಿ ಪರಮ ಪವಿತ್ರವಾಗಿರತಕ್ಕಂತಹದ್ದು ವ್ರತರಾಜ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾಗಿರುವಂತಹದ್ದು ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದಾಗಿ ಅದಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಅವತ್ತಿನ ದಿವಸ ಉಪವಾಸವನ್ನು ಆಚರಣೆ ಮಾಡಲೇಬೇಕು 12ನೇ ದಿನ ಏನು ಇರ್ತದೆ ದ್ವಾದಶಿ ಬಂದಿರ್ತದೆ ಅವತ್ತಿನ ದಿವಸ ಶ್ರಾದ್ದವನ್ನು ಮಾಡಬೇಕು ಇದು ಸೂತಕ ಮತ್ತು ಮೈಲಿಗೆ ಇತ್ಯಾದಿಗಳು ಬಂದಾಗ ಮಾತ್ರ ಅಂತ ತಿಳಿಯಬೇಡಿ ಏಕಾದಶಿ ಮೃತರಾಗಿರತಕ್ಕಂತಹ ವ್ಯಕ್ತಿಗಳ ಶ್ರಾದ್ದವನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ದ್ವಾದಶಿ ದಿನವೇ ಆ ಶ್ರಾದ್ದವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ ಸರಿ ಹಾಗಾದರೆ ದ್ವಾದಶಿ ದಿನವೇ ಶ್ರಾದ್ದ ಮಾಡ್ತೀವಿ ಆದರೆ ಅಪರಾಹ್ನ ವ್ಯಾಪಿಯಾಗಿರುವಂತಹ ತಿಥಿಯನ್ನೇ ಪರಿಗಣಿಸಬೇಕು ಅಂತ ರೀತಿಯಾಗಿ ನೀವು ಹೇಳಿದ್ದೀರಿ ಆದರೆ ಎಲ್ಲ ಶ್ರಾದ್ದಗಳನ್ನು ಕೂಡ ಅಪರಾಹ್ನ ವ್ಯಾಪಿನೇ ಆಗಿರುವಂತಹ ತಿಥಿಯನ್ನು ಪರಿಗಣಿಸಿ ಮಾಡಬೇಕು ಅಥವಾ ಕೆಲವೊಂದು ಶ್ರಾದ್ದ ಮುಂಜಾನೆ ಕೆಲವೊಂದು ಶ್ರಾದ್ದ ಮಧ್ಯಾಹ್ನ ಹೀಗೆ ಅನೇಕ ಶ್ರಾದ್ದಗಳಲ್ಲಿ ವ್ಯತ್ಯಾಸ ಏನಾದರೂ ಇದೆಯಾ ಅಂತ ರೀತಿಯಾಗಿ ಒಂದು ಜಿಜ್ಞಾಸೆ ಅದಕ್ಕೆ ಹೀಗೆ ತಿಳಿಯಬೇಕು ಹೌದು ಏನು ಅಪರಾಹ್ನ ವ್ಯಾಪಿನಿಯಾಗಿರುವಂತಹ ತಿಥಿಯಲ್ಲೇ ಶ್ರಾದ್ದಾದಿಗಳನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಇದು ಸಾಮಾನ್ಯವಾಗಿರುವಂತಹ ನಿಯಮ ಅಂದರೆ ಎಲ್ಲ ತಿಥಿಗಳಿಗೆ ಸಂಬಂಧಪಟ್ಟಿರುವಂತಹದ್ದು ಆದರೆ ದ್ವಾದಶಿ ತಿಥಿಯಲ್ಲಿ ಮಾತ್ರ ಈ ನಿಯಮ ಅಂತ ಅನ್ನೋದು ಇಲ್ಲ ಯಾಕೆ ಅಂತಂದರೆ ಅದಕ್ಕೊಂದು ನಿಯಮವನ್ನು ಕೂಡ ಹೇಳ್ತಾರೆ ದ್ವಾದಶಿ ಶ್ರಾದ್ದ ವಿಷಯ
ದ್ವಾದಶೀ ಶ್ರಾದ್ಧ ವಿಷಯ ಕುತಪೋ ನಹ್ಯುಪೇಕ್ಷತೆ. ಅಪರಾಹ್ನ ವ್ಯಾಪಿನಿಯಾಗಿರತಕ್ಕಂತಹ ತಿಥಿಯನ್ನು ಕುತಪಕಾಲ, ಕಾಲವನ್ನು ಕುತಪಕಾಲ ಎಂಬುದಾಗಿ ಕರೆದಿದ್ದಾರೆ. ಆ ಕಾಲ ಅಂತ ಅನ್ನೋದು ದ್ವಾದಶಿ ತಿಥಿಗೆ ಬೇಕಾಗಿಲ್ಲ, ಅಂದರೆ ದ್ವಾದಶಿ ದಿನ ಪ್ರಾತಃ ಕಾಲದಲ್ಲೇ ಶ್ರಾದ್ದವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅದರ ಜೊತೆಗೆ ನಿನ್ನೆ ಅನೇಕ ವಿಷಯಗಳನ್ನು ಹೇಳಿದೆ, ಆಮಶ್ರಾದ್ದ, ಹಿರಣ್ಯ ಶ್ರಾದ್ದ ಇತ್ಯಾದಿಗಳನ್ನು ಹೇಳಿದ್ದಾರೆ. ಅವುಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಕಾಲದ ನಿರ್ದೇಶವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಮಶ್ರಾದ್ದಂತು ಪೂರ್ವಾಹ್ನೇ ಏಕೋದ್ದಿಷ್ಟಂ ತು ಮಧ್ಯಮೇ ಪಾರ್ವಣಂ ಚಾಪರಾಹ್ನೇತು ಪ್ರಾತರ ವೃದ್ಧಿ ನಿಮಿತ್ತಕಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಪ್ರಾತಃ ಕಾಲದಲ್ಲಿ ವೃದ್ಧಿಶ್ರಾದ್ದವನ್ನು ಮಾಡಬೇಕು, ಪೂರ್ವಾಹ್ನದಲ್ಲಿ ಆಮಶ್ರಾದ್ದವನ್ನು ಮಾಡಬೇಕು, ಮಧ್ಯಾಹ್ನ ಕಾಲದಲ್ಲಿ ಏಕೋದ್ದಿಷ್ಟವಾಗಿರುವಂತಹ ಶ್ರಾದ್ದವನ್ನು ಮಾಡಬೇಕು, ಅಪರಾಹ್ನ ಕಾಲದಲ್ಲಿ ಪಾರವಣ ಶ್ರಾದ್ದವನ್ನು ಮಾಡಬೇಕು. ಇವತ್ತೆಲ್ಲ ಮಾಡ್ತಾ ಇರುವಂತಹ ಮೂರು ಪಿಂಡಗಳನ್ನಿಟ್ಟು ಏನು ಶ್ರಾದ್ದವನ್ನು ಮಾಡ್ತೀವಿ ಅಲ್ಲ, ಅದು ಪಾರವಣ ಶ್ರಾದ್ದ ಎಂಬುದಾಗಿ ಕರೆದಿದ್ದಾರೆ. ಆ ಪಾರವಣ ಶ್ರಾದ್ದವನ್ನು ಅಪರಾಹ್ನ ವ್ಯಾಪಿನಿಯಾಗಿರತಕ್ಕಂತಹ ತಿಥಿಯಲ್ಲೇ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆದರೆ ಅನೇಕ ಶ್ರಾದ್ದಗಳನ್ನು ಪೂರ್ವಾಹ್ನದಲ್ಲಿ ಮಧ್ಯಾಹ್ನದಲ್ಲಿ ಮಾಡುವಂತಹ ನಿಯಮವು ಕೂಡ ಇದೆ. ಆದರೆ ಪಾರವಣ ಶ್ರಾದ್ದವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅಪರಾಹ್ನ ವ್ಯಾಪಿನಿಯಾಗಿರುವಂತಹ ತಿಥಿಯನ್ನೇ ಅಪೇಕ್ಷಿಸಬೇಕು, ದ್ವಾದಶಿಗೆ ಮಾತ್ರ ಈ ನಿಯಮ ಇಲ್ಲ ಎಂಬುದಾಗಿಯೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ಅನೇಕ ಸಂದರ್ಭಗಳಲ್ಲಿ ಅನೇಕ ಜನ ಆಕ್ಷೇಪ ಮಾಡುವುದುಂಟು. ಏನಾಗ್ತದೆ ಅಂತಂದರೆ, ಕೆಲವು ಕಡೆಗೆ ದ್ವಾದಶಿ ಅಂತ ಅನ್ನೋದು ತಿಥಿಯಲ್ಲಿ ಅಪರಾಹ್ನ ವ್ಯಾಪಿನಿ ಆಗಿರೋದಿಲ್ಲ ಆ ತಿಥಿ, ಆದ್ದರಿಂದಾಗಿ ಶ್ರಾದ್ದವನ್ನು ಮಾಡೋದು ಹೇಗೆ ಅಂತ ಭಾವಿಸಿ ಅವರೇನು ಮಾಡಿಬಿಡ್ತಾರೆ ಅಂತಂದರೆ, ದಶಮಿ ದಿವಸವೇ ಏಕಾದಶಿ ತಿಥಿ ಅಂತ ಅನ್ನೋದು ಬಂದಿದೆ ಅಂತ ಭಾವಿಸಿ ಏಕಾದಶಿಯ ಶ್ರಾದ್ದವನ್ನು ದಶಮಿಯಲ್ಲೇ ಮಾಡಿಬಿಡ್ತಾರೆ. ಆದರೆ ಅನೇಕ ಶಾಸ್ತ್ರಕಾರರು ಅನೇಕ ನಿಯಮಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಏಕಾದಶಿ ತಿಥಿಯ ಶ್ರಾದ್ದವನ್ನು ದ್ವಾದಶಿಯಲ್ಲಿ ಮಾಡುವುದೇ ಯುಕ್ತ ಹೊರತು ದಶಮಿಯಲ್ಲಿ ಮಾಡುವುದು ಅಷ್ಟು ಸಮಂಜಸ ಅಲ್ಲ ಎಂಬುದಾಗಿ ನನಗೆ ತೋರ್ತದೆ. ಸರಿ ಆಯಿತು. ಏಕಾದಶಿ ಶ್ರಾದ್ದವನ್ನು ದ್ವಾದಶಿ ಮುಂಜಾನೆ ಮಾಡ್ತೀವಿ, ಅಪರಾಹ್ನ ತನಕ ವೆಯ್ಟ್ ಮಾಡೋದಿಲ್ಲ, ಅದೆಲ್ಲ ಸರಿನೇ. ಆದರೆ ಸಾಮಾನ್ಯ ದಿನಗಳಲ್ಲಿ ಪಾರವಣ ಶ್ರಾದ್ದ ಮಾಡಬೇಕು ಅಂತನ್ನುವ ಅಪೇಕ್ಷಾ ಇದ್ದವರಿಗೆ ಅಪರಾಹ್ನ ವ್ಯಾಪಿನಿಯಾಗಿರುವಂತಹ ತಿಥಿಯನ್ನು ಪರಿಗಣಿಸಿ ಕುತಪಕಾಲ ಅಂತೇಳಿ ಏನು ಹೇಳ್ತಾರೆ ಆ ಕುತಪಕಾಲದಲ್ಲಿ ಶ್ರಾದ್ದ ಮಾಡಬೇಕು ಅಂತ ರೀತಿಯಾಗಿ ಹೇಳಿದ್ದೀರಿ. ಆದರೆ ಅಶಕ್ತರಾಗಿರುವಾಗ, ಈ ಕಾಲದಲ್ಲಿ ಅನೇಕರು ಶುಗರ್ ಪೇಷಂಟ್ಸ್ ಇದ್ದಾರೆ, ಆಮೇಲೆ ಹುಡುಗರಿಗೆ ಮಕ್ಕಳಿಗೆ ಪರೀಕ್ಷೆಗಳು, ಆಮೇಲೆ ಉದ್ಯೋಗಕ್ಕೆ ಹೋಗುವಂತಹ ಸಮಸ್ಯೆಗಳು, ಹೀಗೆ ಅನೇಕ ವಿಧವಾದ ಆರೋಗ್ಯ ಸಮಸ್ಯೆಗಳು, ಆಮೇಲೆ ಲೌಕಿಕ ಜೀವನದ ವ್ಯವಹಾರದ ಅನೇಕ ಸಮಸ್ಯೆಗಳು ಇರುವಾಗ ಅವರು ಮಧ್ಯಾಹ್ನ ತನಕ ಅವರು ವೆಯ್ಟ್ ಮಾಡಿ ಅವಾಗ ಕುತಪಕಾಲದಲ್ಲಿ ಶ್ರಾದ್ದವನ್ನು ಮಾಡಿದರು ಅಂತಾದರೆ ಅವರು ಕಣ್ಣು ತಿರುಗಿ ಮೂರ್ಛೆ ಬಂದು ಬಿದ್ದೋಗ್ತಾರಷ್ಟೇ, ಅವರು ಶ್ರಾದ್ದವೇ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೇನಾದರೂ ಎಕ್ಸ್ಕ್ಯೂಸ್ ಆದರೂ ಇದೆಯಾ ಅಂಥೇಳಿ ಅದೊಂದು ವಿಚಾರ ಬಂದಿತ್ತು. ಮೊದಲಿಗೆ ಕುತಪಕಾಲ ಅಂತ ಅನ್ನೋದು ಯಾವಾಗ ಬರ್ತದೆ ಅಂತ ನಾವು ತಿಳಿಯಬೇಕು. ಅದಕ್ಕೆ ಮತ್ಸ್ಯಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ದಿವಸಸ್ಯ ಅಷ್ಟಮೇ ಭಾಗೇ ಮಂದೀ ಭವತಿ ಭಾಸ್ಕರ ಸಕಾಲ ಕುತಪೋಜ್ಞೇಯ ಪಿತೃಣಾಂ ದತ್ತಮಕ್ಷಯಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಹಗಲಿನ ಕಾಲವನ್ನು ನಾವು, ಅಂದರೆ 12 ತಾಸುಗಳನ್ನು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಪ್ರಾತಃ ಕಾಲ ಎಂಬುದಾಗಿ ನಾವು ವಿಭಾಗವನ್ನು ಮಾಡಿದಾಗ ಅದನ್ನು 5 ಭಾಗಗಳನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದಾರೆ. 5 ಭಾಗಗಳನ್ನು ಮಾಡಿ ಅದಕ್ಕೆ ಹೆಸರುಗಳನ್ನು ಕೂಡ ಶಾಸ್ತ್ರ ನೀಡಿದೆ. ಪ್ರಾತಃ, ಸಂಗವ, ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲ ಎಂಬುದಾಗಿ ಕರೆದಿದ್ದಾರೆ. ಅಪರಾಹ್ನ ಕಾಲದಲ್ಲಿ ಯಾವ ತಿಥಿ ಅಂತ ಅನ್ನೋದು ಇರ್ತದೆಯೋ, ಅಪರಾಹ್ನ ಕಾಲದವರೆಗೆ ವ್ಯಾಪಿಸಿಕೊಂಡು ಯಾವ ತಿಥಿ ಅಂತ ಅನ್ನೋದು ಇರುತ್ತದೆಯೋ ಅದನ್ನೇ ಕುತಪಕಾಲ ಎಂಬುದಾಗಿ ಕರೆದಿದ್ದಾರೆ. ಅದಕ್ಕೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, 15 ಘಳಿಗೆಗಳನ್ನು ನಾವು ಒಂದು ದಿನದಲ್ಲಿ ಹಗಲಿನಲ್ಲಿ ವಿಭಾಗವನ್ನು ಮಾಡಿದಾಗ ಅದರಲ್ಲಿರತಕ್ಕಂತಹ 8ನೇ ಮುಹೂರ್ತ, 8ನೇ ಭಾಗ ಏನಿದೆಯಲ್ಲ ಅದನ್ನೇ ಕುತಪಕಾಲ ಎಂಬುದಾಗಿ ಕರೆದಿದ್ದಾರೆ. ಈ ಕುತಪಕಾಲದಲ್ಲಿ ಮಾಡಿರುವಂತಹ ಶ್ರಾದ್ದ ಅಕ್ಷಯವಾಗಿರುವಂತಹ ಫಲವನ್ನು ಕೊಡ್ತದೆ. ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಕುತಪಕಾಲ ಅಂತಂದರೆ ಬೆಳಗ್ಗೆ 11:30 ಗಂಟೆಯಿಂದ ಪ್ರಾರಂಭ ಮಾಡಿಕೊಂಡು 3:30 ಗಂಟೆಯ ತನಕ ಕುತಪಕಾಲ ಎಂಬುದಾಗಿ ಸಾಮಾನ್ಯವಾಗಿರುವಂತಹ ನಿಯಮ. ಈ ಒಂದು ಕುತಪಕಾಲದಲ್ಲಿ ಶ್ರಾದ್ದವನ್ನು ಪ್ರಾರಂಭ ಮಾಡಿ ಮುಗಿಸಿಬಿಡಬೇಕು. 3:30 ಆದ ನಂತರ ಶ್ರಾದ್ದದ ಪ್ರಾರಂಭವಾಗಲಿ, 3:30 ಆದ ನಂತರ ನಾವು ಊಟವನ್ನು ಕೂಡ ಮಾಡ್ತೀವಿ ಅಂತಂದರೆ ಶಾಸ್ತ್ರ ಅದನ್ನು ನಿಷೇಧ ಮಾಡಿದೆ. ಹೀಗೆ ಕುತಪಕಾಲದ ಬಗ್ಗೆ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಕುತಪಕಾಲದಲ್ಲೇ ಮಾಡಬೇಕು ಅಂತ ಅನ್ನೋದು ನಿಜ. ಇನ್ನೊಂದು ಮಾತನ್ನು ಹೇಳ್ತಾರೆ, ಯದ್ಯಪಿ ಅವಿಧಿನಾ ಕೃತಂ ಅಕೃತಮೇವ. ಅಂದರೆ
ಯಾವ ವಿಧಾನವನ್ನು ಶಾಸ್ತ್ರದಲ್ಲಿ ಯಾವ ಕರ್ಮಕ್ಕೆ ವಿಧಾನವನ್ನು ಮಾಡಿದ್ದಾರೆಯೋ ಅದೇ ಸಂದರ್ಭದಲ್ಲಿ ಆ ಕರ್ಮವನ್ನು ಆಚರಣೆ ಮಾಡಬೇಕು. ನಿಜ, ಮಾಡದೇ ಇದ್ದರೆ ಅದು ಪರಿಪೂರ್ಣವಾಗೋದಿಲ್ಲ ಅಂತ ಹೇಳಿದ್ದಾರೆ, ಅದು ಕೂಡ ನಿಜ. ಆದರೆ ಬೇಗನೆ ಶ್ರಾದ್ದವನ್ನು ಮಾಡುವುದು ಕುತುಬಗಾಲಕ್ಕಿಂತಲೂ ಕೂಡ ಪೂರ್ವದಲ್ಲಿ ಶ್ರಾದ್ದವನ್ನು ಮಾಡುವುದು ತಪ್ಪೇನಲ್ಲ. ಮಾಡಿದರೆ ಏನಾದರೂ ಹಾನಿಯಾಗ್ತದೆ ಇತ್ಯಾದಿಗಳು ಯಾವ ವಾಕ್ಯಗಳು ನಮ್ಗೆ ಕೇಳಿ ಬರೋದಿಲ್ಲ. ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಸಂದರ್ಭಕ್ಕೋಚಿತವಾಗಿ ಬ್ರಾಹ್ಮಣರು ಸಿಗೋದಿಲ್ಲ, ಬ್ರಾಹ್ಮಣರು ಸಿಗುವಂತಹ ಕಾಲ ಬೇರೆಯಾಗಿರ್ತದೆ. ಮನೆಯಲ್ಲಿ ಅನೇಕ ತರಹದ ಸಮಸ್ಯೆಗಳಿರ್ತವೆ, ಉದ್ಯೋಗದ ಬರಹಣ ಅಂತ ಅನ್ನೋದಿರ್ತದೆ, ಅವಸರ ಇರ್ತದೆ ಇತ್ಯಾದಿ ಸಂದರ್ಭಗಳಲ್ಲಿ ನಾವು ಅಪರಾಹ್ನ ವ್ಯಾಪಿನಿಯಾಗಿರತಕ್ಕಂತಹ ತಿಥಿಯನ್ನು ಆರಿಸಿಕೊಂಡು ಅಂದಿನ ದಿನ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ನಾವು ಶ್ರಾದ್ದವನ್ನು ಆಚರಣೆ ಮಾಡಿದರೂ ಕೂಡ ತಪ್ಪೇನಿಲ್ಲ. ಮಾಡಿದರೆ ಏನಾದರೂ ದೋಷ ಬರ್ತದೆ ಅಂತ ತಿಳಿಸಿಕೊಡುವಂತಹ ಯಾವ ವಾಕ್ಯಗಳು ಇಲ್ಲದೇ ಇದ್ದದರಿಂದಾಗಿ ಕುತಪ ಕಾಲ ತನಕ ವೇಟ್ ಮಾಡಲೇಬೇಕು ಅಂತನ್ನುವ ನಿಯಮವನ್ನು ನಾವು ಸ್ವಲ್ಪ ಅದನ್ನು ಕಡಿಮೆ ಮಾಡಬಹುದು ಅಂತ ಅನಿಸ್ತದೆ. ಹಾಗಾದರೆ ಮಹಾಲಯ ಪಕ್ಷ ಮಾಸದಲ್ಲಿಯೂ ಕೂಡ ನಾವು ಕುತಪ ಕಾಲವನ್ನು ಕುರಿತು ಕುತಪ ಕಾಲಕ್ಕಾಗಿ ವೇಟ್ ಮಾಡಬೇಕು ಅಥವಾ ಯಾವಾಗಲಾದರೂ ಮಾಡಬಹುದು ಅಂತನ್ನೋದು ಅದೊಂದು ಜಿಜ್ಞಾಸೆ. ಹೀಗೆ ಹೇಳಿದೆ, ಇದಕ್ಕೂ ಕೂಡ ಉತ್ತರ ಇಷ್ಟೇ. ಮಹಾಲಯ ಕಾಲದಲ್ಲಿ ವಿಶೇಷವಾಗಿ ಪಿತೃದೇವತೆಗಳ ಸನ್ನಿಧಾನ 15 ದಿನವೂ ಕೂಡ ಇರ್ತದೆ ಅಂತ ಹೇಳಿದ್ದರಿಂದಾಗಿ ಪ್ರಾತಃ ಕಾಲದಲ್ಲಿ ಅನುಕೂಲವಾಗ್ತಾ ಇತ್ತು, ಪ್ರಾತಃ ಕಾಲದಲ್ಲಿ ನಮಗೆ ಬ್ರಾಹ್ಮಣರು ಸಿಗ್ತಾ ಇತ್ತು ಅಂತಂದರೆ ಬ್ರಾಹ್ಮಣರು ಬಂದ ಕಾಲವೇ ಇದು ಯೋಗ್ಯವಾಗಿರತಕ್ಕಂತಹ ಕಾಲ ಎಂಬುದಾಗಿಯೂ ಕೂಡ ಶಾಸ್ತ್ರ ಹೇಳಿದೆ. ಆದ್ದರಿಂದಾಗಿ ಬ್ರಾಹ್ಮಣರು ಸಿಕ್ಕಾಗ ಅವರಿಗೆ ಅನುಗುಣವಾಗುವಂತೆ ಅವರಕ್ಕೆ ಸರಿತೂಗುವಂತೆ ನಾವು ಅಡ್ಜಸ್ಟ್ ಆಗಿ ಶ್ರಾದ್ದಾದಿಗಳನ್ನು ಪಕ್ಷಮಾಸದಲ್ಲಿ ಮಾಡಿದಾಗಲೂ ಕೂಡ ಯಾವ ದೋಷ ಅಂತ ಅನ್ನೋದು ಬರೋದಿಲ್ಲ, ಯಾವ ತಪ್ಪು ಕೂಡ ಆಗೋದಿಲ್ಲ. ಆದ್ದರಿಂದಾಗಿ ಅವಶ್ಯವಾಗಿ ಅಪರಾಹ್ನ ವ್ಯಾಪಿನಿಯಾಗಿರತಕ್ಕಂತಹ ತಿಥಿಯನ್ನು ಮಾತ್ರ ನೋಡಿಕೊಂಡು ಅವತ್ತಿನ ದಿವಸ ನಾವು ಮಹಾಲಯ ಪಕ್ಷವನ್ನು ಮಾಡಿದರೂ ಕೂಡ ಯಾವ ತಪ್ಪಿರಲಿಕ್ಕಿಲ್ಲ, ತಪ್ಪಾಗೋದಿಲ್ಲ. ಆದ್ದರಿಂದಾಗಿ ಅವಶ್ಯ ಮಾಡಬಹುದು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಯಬೇಕು. ಇಷ್ಟು ಕೆಲವೊಂದು ಪ್ರಶ್ನೆಗಳಿಗೆ ಸಮಾಧಾನ ಸಿಕ್ಕಿದೆ, ಆದರೆ ಅನೇಕ ಪ್ರಶ್ನೆಗಳಿವೆ. ಮತ್ತೆ ನಾಳೆ ಅದನ್ನು ಕೇಳುತ್ತೇನೆ. ಇವತ್ತಿಗೆ ಇದನ್ನು ಮುಗಿಸೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು. ಶ್ರೀಕೃಷ್ಣಾರ್ಪಣ ಮಸ್ತು.